ಲಾಕ್ಡೌನ್ ಅಥವಾ ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಇಂದು ತುರ್ತು ಸಭೆಯನ್ನ ಕೂಡ ಕರೆದಿದ್ದಾರೆ ರಾಜ್ಯದಲ್ಲಿ ಇವತ್ತೇ. ಹಾಗಾದ್ರೆ ಲಾಕ್ಡೌನ್ ಅಥವಾ ಟಫ್ ರೂಲ್ಸ್ ಜಾರಿಯ ಬಗ್ಗೆ ಏನಾದರೂ ಮಾತುಕತೆಗಳಾಗುತ್ತಾ, ಜಾರಿ ಆಗಿಬಿಡುತ್ತಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಇದೆ. ಕೊರೋನಾ ಕಂಟ್ರೋಲ್ಗೆ ಸಿಎಂ BSY ನೇತೃತ್ವದಲ್ಲಿ ಇವತ್ತು ಸಭೆ ಆಗುತ್ತೆ. ಯಾಕಂದ್ರೆ ನಿನ್ನೆ ಒಂದೇ ದಿನ 3000 ಚಿಲ್ಲರೆ ಕೊರೋನಾ ಕೇಸ್ ದಾಖಲಾಗಿದೆ. ಸುಧಾಕರ್, ಬಸವರಾಜ್ ಬೊಮ್ಮಾಯಿ ಸೇರಿ ಇತರೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ನಿನ್ನೆ 3000 ಕ್ಕೂ ಹೆಚ್ಚು ಕೊರೋನಾ ಪ್ರಕರಣ ದಾಖಲಾಗಿದೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾನೆ ಇದೆ ಎರಡನೇ ಅಲೆ. ಮೊದಲ ಅಲೆಗಿಂತ ಈ ಅಲೆ ಯಾಕೊಂದು ರೀತಿಯಲ್ಲಿ ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಟಾಸ್ಕ್ ಫೋರ್ಸ್ ಸದಸ್ಯರಿಂದ ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆ ಆಗಿದೆ. ಒಂದಷ್ಟು ಎಲ್ಲರೂ ಹೇಳಿದ್ದಾರೆ, ಇಲ್ಲ ನೀವು ಸ್ವಲ್ಪ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಇಲ್ಲದಿದ್ದರೆ ಕೈ ಮೀರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಅದರಂತೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಹಾಗಾದ್ರೆ ಇವತ್ತು ರಾಜ್ಯಕ್ಕೆ? ಹಾಗಾದ್ರೆ ಮತ್ತೆ ಕಾದಿದ್ಯಾ ಲಾಕ್ಡೌನ್ ಕಂಟಕ ಅನ್ನೋ ಬಹುದೊಡ್ಡ ಪ್ರಶ್ನೆ. ಕೊರೋನಾ ಎರಡನೇ ಅಲೆ ಯುದ್ಧಕ್ಕೆ ತಯಾರಾಗ್ತಾ ಇದೆ ಸರ್ಕಾರ. ಒಂದಷ್ಟು ಟಫ್ ರೂಲ್ಸ್ ಅನ್ನ ತೆಗೆದುಕೊಳ್ಳುವಂತಹ ಅನಿವಾರ್ಯ ಬಂದುಬಿಟ್ಟಿದೆ. ಹಾಗಾದ್ರೆ ಎಷ್ಟು ದಿನ ಲಾಕ್ಡೌನ್ ಇರುತ್ತೆ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಬೆಂಗಳೂರಿನಲ್ಲಿ ಜಾರಿಯಾಗಲಿದೆಯಾ ಮತ್ತಷ್ಟು ಟಫ್ ರೂಲ್ಸ್? ಇಲ್ಲಿ ಗಮನಿಸಬಹುದು ಸಾಕಷ್ಟು ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಇದೀಗ ಪಾಲಿಕೆ ಕೂಡ ಪ್ರಸ್ತಾಪಿಸಿದೆ.